ಎಲ್ಲರಿಗೂ ನಮಸ್ಕಾರ. ಏನ್ ಸಂಭ್ರಮ ಅಂತಿದ್ದೀರಾ? ನಮ್ ನೋಡು ಸಖಿ ಬೆಳ್ಳಿ ಹಬ್ಬನ ಆಚರಿಸ್ಕೊತಾವಳೆ ಅಂತೀನಿ. ಹಂಗಂದ್ರೆ ಏನು ಅಂತಂದ್ರ, ಅದೇ ಕಂಡ್ರಕ್ಕ ನೋಡು ಸಖಿ ಶುರುವಾಗಿ ಇವತ್ತಿಗೆ 25 ತಿಂಗಳು ತುಂಬಿದ ಖುಷಿ ಕಂಡ್ರಕ್ಕ. ಈ ಸಂಭ್ರಮಕ್ಕೆ ಯಾರ್ಯಾರು ಕಾರಣ ಅಂತಿದ್ದೀರಾ? ಇನ್ಯಾರು ನಮ್ ನೋಡು ಸಖಿ ನೋಡ್ತೀರ ನೀವುಗಳು? ಹಂಗೆ ನಮ್ಗೆ ಸಾಕಷ್ಟು ವಿಚಾರಗಳು ಅಂದ್ರೆ ಕಾನೂನು, ಆರೋಗ್ಯ, ಕೃಷಿ, ಜೀವನೋಪಾಯ, ವಿದ್ಯಾಭ್ಯಾಸ, ಇನ್ನು ಹಲವಾರು ವಿಷಯಗಳನ್ನ ತಿಳಿಸ್ಕೊಟ್ಟಿರೋ ಎಲ್ಲಾ ಅಧಿಕಾರಿಗಳಿಗೂ ನಮ್ ನೋಡು ಸಖಿ ಥ್ಯಾಂಕ್ಸ್ ಅಂತವಳೆ. ಹಂಗಾದ್ರೆ ಅವ್ರು ಏನ್ ಮಾತಾಡಿದ್ರು ಅಂತ ನೋಡ್ಕ ಬರವಾ, ಬನ್ನಿ. ಮತ್ತೆ ನೋಡಿ, ಮಗು ಗಂಡು ಹೆಣ್ಣು ಅಂತ ಡಿಸೈಡ್ ಮಾಡಬೇಕಾದ್ರೆ ನೋಡಿ, ಇದು ಗಂಡಸು, ಇದು ಹೆಂಗಸು, ಇಬ್ಬರಲ್ಲೂ 23 ವರ್ಣತಂತುಗಳಿರುತ್ತವೆ. ಈ ಗಂಡಸಿನದರಲ್ಲಿ XY ಅಂತ ಕ್ರೋಮೋಸೋಮ್ ಇರುತ್ತೆ, ಹೆಂಗಸಿನಲ್ಲಿ XX. ಈ ವೈ ಕ್ರೋಮೋಸೋಮ್ ಬಂದಾಗ ಹೆಂಗಸಿಂದು ಎಕ್ಸ್ ಸೇರಿ XY ಕ್ರೋಮೋಸೋಮ್ ಆಗುತ್ತೆ, ಇದು ಆಗ ಗಂಡು ಮಗು. ಗಂಡಸಿನ ಒಂದು ವರ್ಣತಂತುಲಿ ಎಕ್ಸ್ ಬಂದಾಗ ಹೆಣ್ಣಿಂದು ಕೂಡ ಎಕ್ಸ್ ಸೇರಿ ಆಗ ಹೆಣ್ಮಗು ಹುಟ್ಟತ್ತೆ. ಗರ್ಭಿಣಿ ಮತ್ತು ತಾಯಿಗೆ ಯಾವುದೇ ತರನಾದ ತೊಂದರೆ ಆಗಬಾರ್ದು, ಅವಳು ಸುಖವಾಗಿ ಡೆಲಿವರಿ ಆರೋಗ್ಯವಂತ ಮಗುನ ಸಮಾಜಕ್ಕೆ ಕೊಡಬೇಕನ್ನೋದೇ ನಮ್ಮ ಉದ್ದೇಶ. ಈ ಪ್ರೇರಣಾ ಕ್ಲಿನಿಕ್ ಉದ್ದೇಶನೇ ಮುಖ್ಯವಾಗಿ ಮಹಿಳೆಯರಿಗಾಗುವ ಸೋಂಕುಗಳಾಗಲಿ ಅಥವಾ ಹೆಲ್ತ್ ಪ್ರಾಬ್ಲಮ್ ಆಗಲಿ ಅದನ್ನು ಸರಿಯಾದ ರೀತಿಯಲ್ಲೇ ಪರೀಕ್ಷೆ ಮಾಡಿ ಅವರಿಗೆ ಚಿಕಿತ್ಸೆ ಕೊಡಲಿಕ್ಕಾಗ ಮಾಡಿರೋದೇ ನಮ್ಮ ಉದ್ದೇಶ. ಈ ಮಹಿಳೆಯರುಗಳು ಈ ವಿಚಾರನ ಫಾಲೋಅಪ್ ಮಾಡಿಕೊಂಡು ನಮ್ಮ ಹತ್ರ ಬಂದು ಸಹಾಯ ಪಡ್ಕೊಂಡ್ರೆ ಗರ್ಭಕೋಶ ಬಾಯಿ ಕ್ಯಾನ್ಸರ್ನ ಬರೋದನ್ನ ಖಂಡಿತ ತಡೆಗಟ್ಟಬಹುದು. ಗಾಳಿಯ ಮೂಲಕ ಹರಡುವಂಥ ಕಾಯಿಲೆಗಳಲ್ಲಿ ಪ್ರಮುಖ ಕಾಯಿಲೆ ಅಂದರೆ ಈ ಕ್ಷಯರೋಗ ಅಂತ ಹೇಳ್ಬೋದು. ಒಳ್ಳೆ ಹಣ್ಣು ತರಕಾರಿ ಸಸಾರಜನಕ ಅಂದರೆ ಪ್ರೋಟೀನ್ ಅಂತೀವಿ, ಸಸಾರಜನಕ ಯುಕ್ತ ಆಹಾರವನ್ನು ಚೆನ್ನಾಗಿ ತಗೊಳ್ಳಿ, ಹಾಲು ಮೊಟ್ಟೆ ಇದನ್ನೆಲ್ಲ ಸಮೃದ್ಧಿಯಾಗಿ ಬಳಸಲಿ, ಚೆನ್ನಾಗಿ ಕೆಲಸ ಮಾಡಲಿ, ಅದು ಅರಗುತ್ತೆ, ಮಾತ್ರೆಯು ಕರಗುತ್ತೆ, ಆಗ ಕ್ಷಯರೋಗಕ್ಕೆ ವಿರುದ್ಧವಾಗಿ ಆ ಮಾತ್ರೆಗಳು ಏನು ತಗೋತೀವಿ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಏನು ನಮ್ಮ ಮನೆಯಲ್ಲಿ ನಮ್ಮಮ್ಮ ಅನುಕೂಲಕ್ಕೆ ಏನು ಸಿಗುತ್ತೋ ಅದನ್ನೇ ಕರೆಕ್ಟಾಗಿ ಊಟ ತಿಂಡಿ ಟೈಮ್ ತಗೊಂಡ್ರೆ ಏನು ಕಾಯಿಲೆಗಳೇನೋ ಬರೋಲ್ಲ. ಖರ್ಚು ಮಾಡಿ ಆ ಥರ ಊಟ ಏನೂ ಬೇಡ, ಸಿಂಪಲ್ ಊಟ ಮಾಡ್ಬೋದು. ಮುಖ್ಯವಾಗಿ ಪ್ರತಿಯೊಬ್ಬರೂ ರಕ್ತ ಏನಾದರೂ ಹಾಕ್ಸ್ಕೋಬೇಕು ಅಂದಾಗ ಅದಕ್ಕೆ HIV HBsAg ಪರೀಕ್ಷೆಗಳು ಮಾಡಿಸ್ಕೋಬೇಕಾಗುತ್ತೆ. ಈ ಪ್ರಕರಣದಿಂದಾನೇ HIV ಜಾಸ್ತಿ ಬರ್ತಾ ಇದೆ ಅಂತಾನು ಸ್ಟಡಿನಲ್ಲೂ ಸಿಕ್ಕಿದೆ. ಜನಸಾಮಾನ್ಯರಿಗೆ ಹೇಳೋದು ಏನಂದರೆ, ಅಕಸ್ಮಾತ್ ಅವರ ಮಧ್ಯದಲ್ಲಿ ಯಾರಾದರೂ HIV ಸೋಂಕಿತರು ಇದ್ರೂ ಅವ್ರನ್ನ ದೂರ ಇಡಬಾರದು, ಅವ್ರನ್ನ ಕಿಂಚಿತರಾಗಿ ನೋಡಬಾರದು. ಹಳ್ಳಿಗಳಲ್ಲಿ ಇದುವರೆಗೂ ಪ್ರತಿಯೊಂದು ಮನೆಗೂ ಶೌಚಾಲಯ ಇಲ್ಲ. ಶೌಚಾಲಯ ನಾವು ಇದ್ರೆ ಏನೇನು ಅಡ್ವಾಂಟೇಜಸ್ ಏನೇನಿರುತ್ತೆ ಅಂತ ಅಂದರೆ, ರೋಗಿಗಳನ್ನ ಕನ್ಸಿಡರ್ ಮಾಡ್ಕೊಳ್ಬೇಕು, ವಯೋವೃದ್ಧರನ್ನ ಮನಸ್ಸಿಗೆ ಗಮನ ತಗೊಳ್ಬೇಕಾಗತ್ತೆ. ಹೆಣ್ಮಕ್ಳಿಗೆ ಇದು ಒಂದು 100% ಸುರಕ್ಷತೆ ಮತ್ತು ಶುಚಿತ್ವದ ಬಗ್ಗೆ ಬೇಕೇ ಬೇಕು. ನೀರನ್ನು ಜಾಸ್ತಿ ಆಗ ಕುಡಿಬೇಕು, ಕಾಯಿಸಿದ ನೀರನ್ನು ಕುಡೀರಿ. ಹೋಟ್ಲಲ್ಲಿ ಹೋದಾಗ ತಿಂಡಿ ತಿನಿಸುಗಳನ್ನ ಹುಷಾರಾಗ್ತೀನಿ. ನಮ್ಮ ಇವತ್ತಿನ ಒಂದು ವ್ಯವಸಾಯದಲ್ಲಿ ಪ್ರತಿದಿನ ನಾವು ಏನು ತಿಂತಾ ಇದ್ದೀವಿ ಎಲ್ಲ ಪದಾರ್ಥ ರಾಸಾಯನಿಕಮಯ ಆಗಿದೆ. ಆದ್ರಿಂದ ಆದಷ್ಟು ರೈತ ರಾಸಾಯನಿಕನ ಬಿಟ್ಟು ಸಾವಯವಕ್ಕೆ ಬರಬೇಕು. ಆಗ ನನ್ನ ಆರೋಗ್ಯನೂ ಉಳಿಯುತ್ತೆ, ಸಮಾಜನೂ ಬೆಳೆಯುತ್ತೆ, ನಾವು ವಾತಾವರಣನ ಕಲಿಸಿದಾಗಲ್ಲ, ನಾವು ಒಂದು ಕೊಡುಗೆನ ಸಮಾಜಕ್ಕೆ ಒಂದು ಒಳ್ಳೆಯ ಆಹಾರನ ನಮ್ಮ ಸಮಾಜಕ್ಕೆ ಕೊಟ್ಟಾಗಿ. ಮುಸುಕಿನ ಜೋಳ ಅಂತ ಬೆಳೆಯಲ್ಲಿ ಆ ಮುಸುಕಿನ ಜೋಳಗಳು ಕಂಪ್ಲೀಟ್ ಆಗಿ ಒಣಗದ ಮೇಲೆ ನಾವು ಅದನ್ನ ಕಟಾವು ಮಾಡೋದ್ರಿಂದ ನಾವು ಅದು ಮುಗಿಲು ಬರದೇ ಬರುವಂತ ಒಂದು ಸಂದರ್ಭನ ನಾವು ಕಡಿಮೆ ಮಾಡಬಹುದು. ನೀರು ಬಹುಶಃ ಈ ಭೂಮಿ ಮೇಲೆ ಇರಲಿಲ್ಲ ಅಂದಿದ್ರೆ ಈ ನಾಗರಿಕತೆನೇ ಬೆಳೀತಾ ಇರಲಿಲ್ಲ. ನೀರು ಸಕಲ ಜೀವಿಗೂ ಅತ್ಯವಶ್ಯಕವಾದ ಒಂದು ವಸ್ತು. ಅದು ಸಿಗದೇ ಇರುವಾಗ ಅದು ಶುದ್ಧೀಕರಿಸೋಕ್ಕೂ ಆಗಲ್ಲ, ನಾ ಹಣ ಕೊಟ್ಟು ಪಡೀಲಿಕ್ಕೂ ಆಗಲ್ಲ. ಇದು ನಾವೆಲ್ಲ ಗಮನಿಸಬೇಕಾಗಿರೋ ಅತಿ ಮುಖ್ಯವಾದ ಅಂಶ ಆಗಿದೆ. ಇವತ್ತೇನೋ ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ಬೇಕು ಅಂತಂದಾಗ ಏನೋ ನಾವು 4 ಗಿಡ ಇಟ್ಬಿಡೋದು, ನೀರು ಹಾಕ್ಬಿಟ್ಟು ಪರಿಸರ ದಿನಾಚರಣೆ ಅಲ್ಲ. ಪ್ರಕೃತಿ ಒಟ್ಟಿಗೆ ನಾವು ಗೊತ್ತು, ನಮ್ಮ ಉಸಿರಾಡೋ ಗಾಳಿಯಿಂದ ಹಿಡಿದು ಕುಡಿಯೋ ನೀರಿನಿಂದ ಹಿಡಿದು ನಡೆದಾಡೋ ಭೂಮಿಯ ಮೇಲೆ ಮಣ್ಣಿಂದ ಹಿಡಿದು ಮರಗಿಡಗಳಿಂದ ಪಕ್ಷಿ ಪ್ರಾಣಿಗಳು ಸಕಲ ಜೀವರಾಶಿಗಳನ್ನು ಉಳಿಸ್ಕೊಳ್ಳುವಂತ ಒಂದು ಚಿಂತನೆ ಮಾಡಬೇಕು ಹೊರತು ಇರೋದ್ರಿಂದ ಇಂತ ಅಂಗವಿಕಲರಿಗೆ ಒಳ್ಳೆ ಏನಾದ್ರೂ ನಮಗೆ ಗೊತ್ತಿಲ್ಲದೆ ಇದ್ರು ವೇತನ ಬಗ್ಗೆ ಮತ್ತೆ ಆಕ್ಟಿವಿಟೀಸ್ ಆಗಲಿ ಮತ್ತೆ ಇವ್ರ ಬಗ್ಗೆ ಏನೇನು ಅನುಕೂಲ ಇದೆ ಅದೆಲ್ಲ ಮಾಹಿತಿ ಕೇಂದ್ರ ತಿಳಿಸ್ತದೆ. ನಮ್ಮ ಆ ಮಾಹಿತಿ ಕೇಂದ್ರ ಇರೋದ್ರಿಂದ ಎಲ್ಲ ಒಳ್ಳೇದಾಗ್ತದೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳುಗಳಿಗೆ ಏನೆಲ್ಲ ಇಲ್ಲ, ವಿದ್ಯಾರ್ಥಿ ದಿಶೆಯಲ್ಲೇ ಒಂದು ಧೈರ್ಯವನ್ನ ಒಂದು ಸಾಹಸವನ್ನ ಒಂದು ಮಕ್ಕಳಲ್ಲಿ ಬೆಳೆಸೋದಕ್ಕೋಸ್ಕರವಾಗಿ ಕರಾಟೆ ತರಬೇತಿಯನ್ನು ಮಾಡೋದು, ವಿಶೇಷವಾಗಿ ಹೆಣ್ಮಕ್ಕಳಿಗೆ ಉಚಿತವಾಗಿ ನ್ಯಾಪ್ಕಿನ್ ವ್ಯವಸ್ಥೆ ವರ್ಷದಿಂದ ಮಕ್ಕಳಿಗೆ. ಬಡವನ್ನು ಕೂಡ
ಇವತ್ತು ಸಹ ಮಕ್ಕಳನ್ನ ಶಾಲೆಗೆ ಸೇರಿಸಬೇಕು ಅನ್ನುವಂತ ಜಾಗೃತಿ ಅಂತೂ ಮೂಡೈತೆ. ಮಕ್ಕಳು ಓದೋದು ಅಂತ ಹೇಳಿದ್ರೆ 24 ಗಂಟೆ ಓದೋದಲ್ಲ, ಮಕ್ಕಳಿಗೆ ಓದೋದ್ರ ಜೊತೆಗೆ ಬೇರೆ ವಿಷಯಗಳಲ್ಲಿ ಆಸಕ್ತಿ ಕೂಡ ಇರುತ್ತೆ. ಮಕ್ಕಳಿಗೆ ಓದೋದು ಮುಖ್ಯ ಎಷ್ಟು ಆಗಿರುತ್ತೋ ಪೋಷಕರಿಗೂ ಕೂಡ ಅದು ಅಷ್ಟೇ ಮುಖ್ಯವಾಗಿರಬೇಕು. ಸಾಮಾನ್ಯವಾಗಿ ಪ್ರೈಮರಿ ಲೆವೆಲ್ ಇರ್ತಾರಲ್ಲ ಮಕ್ಕಳು, ಅವ್ರಗಳಿಗೆ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಅದರಲ್ಲಿ ಏರಿಗೆಲ್ಲ ಕೆಲಸ ಕಾರ್ಯಗಳು ನಡೀತವೆ, ಆಮೇಲೆ ಅವೆಲ್ಲ ಗೊತ್ತಾಗಲ್ಲ. ಅದು ನಾವು ಎಷ್ಟೇ ಓವರಲ್ ಆಗಿ ಹೇಳಿದ್ರು ಅವ್ರಿಗೆ ಗೊತ್ತಾಗಲ್ಲ. ಮಂತ್ರಿ ಮಂಡಲ ಇದೆಯಲ್ಲ, ಅದು ಕೂಡ ತುಂಬ ಎಫೆಕ್ಟಿವ್ ಬೀಳ್ತಾ ಇದೆ. ಇದು ವೃತ್ತಿ ಕೌಶಲ್ಯಗಳನ್ನು ಆಸಕ್ತ ಯುವಕ ಯುವಜನತೆಗೆ ನೀಡತಕ್ಕಂಥ ಒಂದು ಸಂಸ್ಥೆಯಾಗಿ ಈ ಕಾರ್ಯನಿರ್ವಹಿಸ್ತಾ ಬಂದಿದೆ. ತರಬೇತಿ ಪಡೆಯೋದ್ರ ಮುಖಾಂತರ ಅಥವಾ ಇರೋ ಸೌಲಭ್ಯಗಳನ್ನ ಪಡ್ಕೊಳ್ಳೋದ್ರ ಮುಖಾಂತರ ಕೈಗೂಡಿಸ್ಕೊಂಡ್ರೆ ಇವ್ರಿಗೂ ಆದಾಯ ಬರ್ತದೆ, ಇಬ್ಬರ ಆದಾಯದಿಂದ ಆ ಕುಟುಂಬದ ಒಂದು ಜೀವನ ನಿರ್ವಹಣೆ ಚೆನ್ನಾಗಾಗ್ತದೆ. ಇಲ್ಲಿ ಸ್ವಯಂ ಉದ್ಯೋಗಕ್ಕೆ ನಾವು 6 ದಿವಸದಿಂದ 45 ದಿವಸಗಳವರೆಗೂ ತರಬೇತಿ ಇರ್ತದೆ. ಕಡ್ಡಾಯವಾಗಿ ಇಲ್ಲೇ ಉಳ್ಕೊಳ್ಬೇಕಾಗುತ್ತೆ ನಮ್ಮ ತರಬೇತಿಗೆ ಬರೋರು. ಇಲ್ಲಿ ಊಟ ವಸತಿ ಪ್ರತಿಯೊಂದು ಕೂಡ ಉಚಿತವಾಗಿ ನಾವು ಕೊಡ್ತೇವೆ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಯೋಜನೆಗಳಲ್ಲಿ ಹೆಚ್ಚಿನದಾಗಿ ಮಹಿಳೆಯರನ್ನ ದೃಷ್ಟಿಲಿಟ್ಕೊಂಡೇ ಯೋಜನೆಗಳನ್ನ ರೂಪಿಸಿದ್ದಾರೆ. ಈ ಮಹಿಳಾ ದಿನಾಚರಣೆ ಅನ್ನೋದು ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಈ ಸಿದ್ಧ ಉಡುಪಿನ ಕಾರ್ಖಾನೆಯಲ್ಲಿ ಕೆಲಸ ಮಾಡಿದಂತಹ ಸುಮಾರು 10,000 ರಿಂದ 20,000 ಮಹಿಳೆಯರು ಅವ್ರಿಗೆ ಅಲ್ಲಿ ಹೆಚ್ಚು ಕೆಲಸ ಮಾಡಿಸ್ಕೊಂಡು ಕಡಿಮೆ ಕೂಲಿ ಕೊಡ್ತಾ ಇರ್ತಾರೆ, ತುಂಬಾ ಶೋಷಣೆ ಮಾಡ್ತಿರ್ತಾರೆ. ಅದು ಶೋಷಣೆ ಅತಿ ಆದಾಗ ಅದನ್ನ ತಡಿಬೇಕು, ಅದನ್ನ ಅದರಿಂದ ತಮ್ಮನ್ನು ರಕ್ಷಿಸ್ಕೊಳ್ಬೇಕು ಅಂತ ಹೇಳಿ ಆ ಮಾರ್ಚ್ 8 1910 ಅವರು ಬೀದಿಗಿಳಿದ ಹೋರಾಟವನ್ನ ಮಾಡ್ತಾರೆ ಮತ್ತೆ ಅದರಲ್ಲಿ ಯಶಸ್ವಿನೂ ಆಗ್ತಾರೆ. ಸಮಾಜದಲ್ಲಿ ಮಹಿಳೆಯರು ಹಲವಾರು ವಿಚಾರಗಳನ್ನ ಕಲ್ತ್ಕೊಂಡಿರ್ಬೇಕು. ನಾವು ಕೇವಲ ಅಡಿಗೆ ಮನೆಯಲ್ಲಿ ಇದ್ಕೊಂಡು 4 ಗೋಡೆಗಳ ಮಧ್ಯೆ ಇದ್ಕೊಂಡ್ರೆ ನಮ್ಮ ಸಮಾಜ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಆ ವಿಚಾರ ಗೊತ್ತಿಲ್ಲ, ಈ ವಿಚಾರ ಗೊತ್ತಿಲ್ಲ, ತನಗೆ ತಾನೇ ಬೇಲಿಯನ್ನು ಹಾಕೊಂಡು ಕೂತ್ಕೊಳ್ಳಿಕ್ಕಾಗಲ್ಲ. ಇಳಿಯರಿಗೆ ಓದು ಬರ ಬರೋದಿಲ್ಲ, ಅವ್ರಿಗೆ ಏನು ಗೊತ್ತಿಲ್ಲ ಅಂದ್ರೆ ಅವರ ಆ ಒಂದು ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ನ್ಯಾಯಾಲಯ ಉಚಿತ ಕಾನೂನು ಸಮಿತಿ ಇದೆ, ಅಲ್ಲಿ ಹೋಗಿ ಉಚಿತ ಕಾನೂನು ಅಂತ ಇರ್ತದೆ, ಅಲ್ಲಿ ಹೋಗಿ ತನ್ನ ಸಮಸ್ಯೆನ ಹೇಳ್ಕೊಂಡ್ರೆ ಅವರು ಆ ಮುಖಾಂತರ ವಕೀಲರಿಗೆ ಅವರೇ ನೇಮಕ ಮಾಡಿ ಕೊಡ್ತಾರೆ. ಯಾಕಾಗಿ ನಮಗೆ ಕೌಟುಂಬಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ ಬಂತು ಅನ್ನುವಂತ ಯಾವುದೇ ಹೆಣ್ಣು ಮಗಳಿಗಂತಹ ಕಿರುಕುಳ ಸಿಕ್ಕದಂತಹ ಸಂದರ್ಭದಲ್ಲಿ ರಕ್ಷಣಾಧಿಕಾರಿಯ ಮೂಲಕ ಈ ನ್ಯಾಯಾಲಯದ ಒಂದು ಇದನ್ನ ತೆಗೆದುಕೊಂಡು ತಡೆಯಾಜ್ಞೆಯನ್ನು ತೆಗೆದುಕೊಂಡು ಆ ಹೆಣ್ಣು ಮಗಳು ಗಂಡನ ಮನೆಯಲ್ಲಿ ವಾಸ ಮಾಡುವಂತಹ ಹಕ್ಕನ್ನ ಪಡೆದಿದ್ದಾಳೆ. ಇಂತಹ ವಿಶೇಷ ಕಾಯ್ದೆಯ ಮೂಲಕ ಮುಂದೆ ಏನಾಗಬಹುದು, ನಾನು ಕಿರುಕುಳವನ್ನ ಮಾಡೋದ್ರಿಂದ ತೊಂದರೆಯನ್ನ ಮಾಡೋದ್ರಿಂದ ಅನ್ನಂತಹದಕ್ಕೆ ಎಚ್ಚರಿಕೆಯೇ ಗಂಟೆಯೇ ಈ ವಿಶೇಷ ಕಾಯ್ದೆ. ಈ ತರ ವಿಚಾರಗಳನ್ನ ನಾವು ತಿಳ್ಕೊತಿದೀವಿ ಅಂದ್ರ ಅದಕ್ಕೆ ನಮ್ ನೋಡು ಸಖಿನು ಕಾರಣ ಅಲ್ವಾ? ಹೌದು, ಮತ್ತೆ ಹಂಗೆ ನಮ್ ಮಹಿಳೆಯರಿಗೆ ಅನುಕೂಲ ಆಗೋ ವಿಷಯಗಳನ್ನ ತಿಳಿಸ್ತೀನಿ ಅಂತ ಸವಿತಾ ಮೇಡಮ್ ಬತ್ತವ್ರೆ, ಅವ್ರು ಏನ್ ಹೇಳೋರು ಅಂತ ನೋಡ್ಕ ಬರವಾ. ನನ್ನ ಹೆಸರು ಸವಿತಾ ಅಂತ, ಸಾಂತ್ವನ ಮಹಿಳಾ ಸಹಾಯವಾಣಿಯಲ್ಲಿ ಆಪ್ತ ಸಮಾಲೋಚಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಸಾಂತ್ವನ ಮಹಿಳಾ ಸಹಾಯವಾಣಿಯಲ್ಲಿ ಒಂದು ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ, ದೈಹಿಕವಾಗಿ ಹಲ್ಲೆ ನಡೆಸಿರೋಂಥದ್ದು, ಮಹಿಳೆಯನ್ನ ಶೋಷಣೆಗೊಳಪಡಿಸಿರೋದು, ಮಾನಸಿಕವಾಗಿ ಹಿಂಸೆ ನೀಡಿರುವಂಥದ್ದು, ಭಾವನಾತ್ಮಕವಾಗಿ ಆಗಿರ್ಬೋದು ಅಥವಾ ಆರ್ಥಿಕ ಶೋಷಣೆ ಅಂತ ಕಾರಣಗಳಿಗೆ ಸಾಂತ್ವನ ಮಹಿಳಾ ಸಹಾಯವಾಣಿ ಕೆಲಸ ಮಾಡ್ತಿದೆ. ನಿಮ್ಮ ಅಕ್ಕಪಕ್ಕದ ಸ್ಥಳಗಳಲ್ಲಾಗಿರ್ಬೋದು ಈ ಒಂದು ಮಹಿಳೆ ಮೇಲೆ ದೌರ್ಜನ್ಯ ಅಥವಾ ಶೋಷಣೆ ನಡೀತಿದೆ ಅಂದ ತಕ್ಷಣ ಮಹಿಳಾ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ಹೇಳಿ. ಸಾಂತ್ವನ ಮಹಿಳಾ ಸಹಾಯವಾಣಿಯ ಉಚಿತ ದೂರವಾಣಿ ಸಂಖ್ಯೆ ಇದೆ, 1091. ಸಾಂತ್ವನ ಮಹಿಳೆ ಸಹಾಯವಾಣಿಯನ್ನು ಸಂಪರ್ಕಿಸ್ಬೋದು. ಕರೆ ಮಾಡಿ ನೀವು ಇಂಥ ಸ್ಥಳದಲ್ಲಿ ಹಿಂಗೆ ಒಂದು ಮಹಿಳೆಗೆ ಹಿಂಸೆ ಆಗ್ತಿದೆ ಅಥವಾ ಬಾಲಕಿಗೆ ಹಿಂಸೆ ಆಗ್ತಿದೆ, ಒಂದು ಮಗುವಿಗೆ ರಕ್ಷಣೆ ಬೇಕು ಅಂತ ಕೋರಿದ್ರೆ ನಾವು ತಕ್ಷಣ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ನಾವು ದೂರನ್ನ ತಗೊಂಡು ಪೊಲೀಸರ ನೆರವಾಗಿರ್ಬೋದು, ಕಾನೂನು ನೆರವಾಗಿರ್ಬೋದು, ಆಕೆಗೆ ವಾಸಸ್ಥಳದ ಏನಾದ್ರು ಅವಶ್ಯಕತೆ ಇದ್ರೆ ಆಶ್ರಯ ಆಗಿರ್ಬೋದು ನಾವು ದೊರಕಿಸ್ಕೊಡ್ತೀವಿ. ಮತ್ತೊಂದ್ಸಲ ದೂರವಾಣಿ ಸಂಖ್ಯೆನ ಹೇಳ್ತೀನಿ, 1091, ಇದು ಉಚಿತ ದೂರವಾಣಿ ಸಂಖ್ಯೆ. ಈ ತರ ಮಹಿಳಾ ಸಹಾಯವಾಣಿ ಬಗ್ಗೆ ತಿಳ್ಕೊಂಡಿದ್ದು ಒಳ್ಳೇದೇ ಆಯ್ತು, ಜೊತೆಗೆ ಇದ್ರ ಅವಶ್ಯಕತೆ ಇರೋ ಅಕ್ಕಪಕ್ಕದವ್ರಿಗೂ ತಿಳ್ಸೋಣ ಅಲ್ವಾ? ಹಂಗೆ ಆಗ್ಲಿ, ಈ ಟೈಮಲ್ಲಿ ನೋಡು ಸಖಿ ನೋಡಿ ಪ್ರೇರಣೆಯಾಗಿ ಉಪಯೋಗ ಪಡ್ಕಂದಿರಾ ಅಕ್ತಿರು ಅಂದಿರು ಏನ್ ಹೇಳರು ಅಂತ ನೋಡವಾ. ನನ್ನ ಹೆಸರು ಆರ್ಸಿ ಗೌರಿ ಅಂತ, HD Kote ತಾಲೂಕು ತುಂಬಸೋಗೆ. ನಾನು ಇವಾಗ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀನಿ. ನಾವು ಉದ್ಯೋಗಿನಿ ಲೋನ್ಗೆ ಹಾಕಿದ್ದು, ಅದರಲ್ಲೇ ಹೈನುಗಾರಿಕೆ ಆಯ್ಕೆ ಮಾಡಿ ಹಾಕಿದ್ವಿ ಲೋನ್ಗೋಸ್ಕರ. ರೋಡ್ ಸಂಸ್ಥೆಗೆ ಹೋಗ್ಬೇಕು ಅಂತ ಹೇಳಿದ್ರು, ಆದರೆ ಅಲ್ಲೇ ಇರಬೇಕು ಅಂದಾಗ ಸ್ವಲ್ಪ ಭಯ ಆಯಿತು. ಹೆಂಗಿರುತ್ತೋ ಏನೋ, ಯಾವಾಗಲೂ ಹೊರಗಡೆ ಎಲ್ಲೂ ಹೋಗಿರ್ಲಿಲ್ಲ, ಈಗ ಅಲ್ಲಿಗೆ ಹೋದ್ರೆ ಯಾವ ರೀತಿ ಇರ್ತಾರೋ, ಲೇಡೀಸ್ ಇರ್ತಾರೋ ಇಲ್ವೋ ಅನ್ನೋದೊಂದು ಸ್ವಲ್ಪ ಭಯ ಆಯಿತು.
ಆದರೂ ನಮ್ಮ ನೋಡಸಕ್ಕಿ ಮಾಹಿತಿ ಕೇಂದ್ರದಿಂದ ವಿಡಿಯೋಯಿಂದ ಎಲ್ಲ ತೋರಿಸಿದ್ರು. ಲೇಡೀಸ್ಗಳು ಇರ್ತಾರೆ, ಮತ್ತು ಅಲ್ಲಿ ಟೈಲರಿಂಗು, ಸೆರ್ಪಿನ ಪುಡಿ ಮಾಡೋದು, ಪ್ರತಿಯೊಂದೂ ಹೇಳ್ಕೊಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ ಅಂತ ಎಲ್ಲ ತೋರಿಸ್ಕೊಟ್ರು. ಅದರಿಂದ ನಮ್ಗೆ ಸ್ವಲ್ಪ ಧೈರ್ಯ ಬಂತು, ಪರವಾಗಿಲ್ಲ ಹೋಗ್ಬೋದು ಅಂತ ನಮಗೂ ಸ್ವಲ್ಪ ಧೈರ್ಯ ಬಂತು. ನಮಸ್ಕಾರ, ನನ್ನ ಹೆಸರು ಸೀಮಾ ಅಂತ. ನಾನು ದೊಡ್ಡಜ್ಜೂರ್ ಪಂಚಾಯತಿಯ ಭರತ್ವಾಡಿ ಗ್ರಾಮ. ನೋಡು ಸಖಿ ನೋಡೋ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿದೆ, ಅದು ನಮ್ಮ ಮನೇಲೂ ಅಳವಡಿಸ್ಕೋಬೇಕು ಅಂತ ಹೇಳಿ, ನಮ್ಮನೆ ನೀರು ಬರ್ತದಲ್ಲ ಮೂತಿ, ಅದರಲ್ಲಿ ನಾವು ತಗಡನ್ನ ಹಾಕಿ ಅಲ್ಲಿಗೆ ಡ್ರಮ್ ಇಟ್ಟು ಮಳೆ ನೀರಲ್ಲಿ ಮಳೆ ನೀರನ್ನು ತುಂಬ ಸಂಗ್ರಹಣೆ ಮಾಡಿಕೊಂಡು ಹಸುಕರಿಗೆ ಮತ್ತು ಬಟ್ಟೆ ತೊಳೆಯೋಕ್ಕೆ ಪಾತ್ರೆ ತೊಳೆಯೋಕ್ಕೆ ತುಂಬ ಯೂಸ್ ಮಾಡ್ತೀವಿ. ನಮ್ಮದು ಸ್ವಲ್ಪ ಕಾಡು ಪ್ರದೇಶ ಆಗಿರೋದ್ರಿಂದ ನಮಗೆ ಕರೆಂಟ್ದು ಯಾವಾಗಲೂ ಪ್ರಾಬ್ಲಮ್ ಇರುತ್ತೆ. ಮಳೆಯಲ್ಲಿ ಜಾಸ್ತಿ ಕರೆಂಟ್ ಇರೋಲ್ಲ, ಆವಾಗ ನಮಗೆ ನೀರಿನ ತುಂಬ ತೊಂದರೆ ಇರುತ್ತೆ. ಆಗ ನಾವು ಇದೇ ನೀರನ್ನು ತುಂಬ ಬಳಕೆ ಮಾಡ್ತೀವಿ. ನನ್ನ ಹೆಸರು ಶೋಭಾ ಅಂತ. ಕಾಳಿಹುಂಡಿಯಲ್ಲಿ ನಾನು ಅಂಗನವಾಡಿಯಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅದೇ ನಾವು ಇಲ್ಲಿ ಅಂಗನವಾಡಿ ಪಕ್ಕನೇ ಮಾಹಿತಿ ಕೇಂದ್ರ ಇರೋದ್ರಿಂದ ಒಂದು 10 ನಿಮಿಷ ಬಂದು ಬಂದು ನೋಡ್ಕೊಂಡು ತಿಳ್ಕೊಂಡಿದ್ದೀವಿ. ಮಳೆ ನೀರನ್ನ ಮಾತ್ರ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬಾರ್ದು, ಅದನ್ನು ಹರಿದು ಹೋಗಿ ಬಿಡಬಾರ್ದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ನಾನು ಇಲ್ಲಿ ನೋಡಿಬಿಟ್ಟು ಹೋಗಿ ಅಲ್ಲಿ ಗದ್ದಿಗೆ ಹತ್ರ ಸೋನಳ್ಳಿ ಅಂತ ನಮ್ಮ ಅಪ್ಪ ಅವ್ರ ಮನೆ, ಅಲ್ಲಿ ಹೇಳಿ ನಾವು ಅದು ತಿಳಿಸ್ಕೊಟ್ಬಿಟ್ಟು ಅವರು ಈ ರೀತಿ ಮಾಡ್ಕೊಂಡವ್ರೆ. ನೀರು ಇಲ್ಲದೋದ್ರಿಂದ ಅಲ್ಲಿ ತೋಟ ಊರು ಪಕ್ಕ ಇಲ್ಲ, ನೀರು ಇಲ್ಲ ಇರೋದ್ರಿಂದ ನೀರು ಸಿಗದೇ ಇದ್ರಿಂದ ಆ ರೀತಿ ಮಾಡ್ಕೊಂಡವ್ರೆ. ಮಳೆ ನೀರು ಸಿಗುತ್ತಲ್ಲ. ನನ್ನ ಹೆಸರು ಅಮೃತ ಅಂತ, ಕಟ್ಟೆಮಂಗಳ್ಳಿ, ಎಚ್ ಡಿ ಕೋಟೆ ತಾಲೂಕು. ಮತ್ತು ನಾನು ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದೀನಿ. ನಾವು ವಿಡಿಯೋ ನೋಡೋಕ್ಕಿಂತ ಮುಂಚೆಗೆ ಕಡಿಮೆ ಕಡಿಮೆ ಆಹಾರಗಳನ್ನ ತಿಂತಾ ಇದ್ವಿ. ನಮಗೆ ಆವಾಗ ಏನು ಅಂತಲೂ ಗೊತ್ತಿರಲಿಲ್ಲ. ಮತ್ತು ಸೊಪ್ಪುಗಳನ್ನ ಜಾಸ್ತಿ ತಿಂತಾ ಇರಲಿಲ್ಲ, ಮಾಂಸನೂ ತಿಂತಾ ಇರಲಿಲ್ಲ, ಮೊಟ್ಟೆ ತಿಂತಾ ಇರಲಿಲ್ಲ. ಈಗ ವಿಡಿಯೋ ನೋಡಿದಾಗಿಂದ ಮೊಟ್ಟೆ ತಿಂತೀವಿ, ಮಾಂಸ ತಿಂತೀವಿ, ಮತ್ತು ಸೊಪ್ಪು ತರಕಾರಿಗಳನ್ನ ತಿಂತೀವಿ, ಮತ್ತು ಮೊಳಕೆ ಬರೆಸ್ಕೊಂಡು ತಿಂತೀವಿ ಕಾಳುಗಳನ್ನ. ಆವಾಗ ನಾನು ಜಾಸ್ತಿ ಹುಷಾರಿರಲಿಲ್ಲ ಅಂದ್ಕೊಂಡು ಆಸ್ಪತ್ರೆಗೆ ಹೋಗ್ತಾ ಇದ್ವಿ. ಇವಾಗ ತರಕಾರಿಗಳನ್ನ ತಿಂದಾಗಿಂದ ನಾನು ಆಸ್ಪತ್ರೆಗೆ ಹೋಗ್ತಾ ಇಲ್ಲ, ನನಗೆ ಒಳ್ಳೆ ಆರೋಗ್ಯ ಇದೆ ಇವಾಗ. ನನ್ನ ಹೆಸರು ಅಂಜಾಕ್ಷಿ, ನಾನು ಜೆಎಸ್ಎಸ್ ಕಾಲೇಜ್ ಸರ್ಗೂರಲ್ಲಿ ಓದ್ತಾ ಇದ್ದೀನಿ. ಫಸ್ಟ್ ಪಿ ಯು ಇವಾಗ ಕಾಮರ್ಸ್ ತಗೊಂಡಿದ್ದೀನಿ. ಮಾಹಿತಿ ಕೇಂದ್ರದಿಂದ ನಮಗೆ SLC ಎಕ್ಸಾಮ್ ಬಗ್ಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದಕ್ಕೆ ಆ ಪಿಕ್ಚರ್ಸ್ನ ತೋರಿಸಿದ್ದಾರೆ. ನನ್ನ ಪಿಕ್ಚರ್ಸ್ನ ನೋಡಿದ್ರಿಂದ ನನಗೆ ಮಾರ್ಕ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ತೆಗಿಬೇಕು ಅಂತ ಅನಿಸ್ತು. ನಾನು ಬೆಳಗ್ಗೆ ಎದ್ದು ಓದ್ತಾ ಇರಲಿಲ್ಲ, ಸಂಜೆ ಟೈಮ್ ಅದನ್ನೆಲ್ಲ ಮುಗಿಸಿ ಬೆಳಗ್ಗೆ ಬೇಗ ಹೇಳ್ತಾ ಇರಲಿಲ್ಲ, 7:00 ಅವಾಗ ಹೇಳ್ತಾ ಇದ್ದೆ. ಅದು ಪಿಕ್ಚರ್ ನೋಡ್ಮೇಲೆ ಬೆಳಗ್ಗೆ ಎದ್ದು ಓದಬೇಕು, ಅವಾಗ ಮೈಂಡ್ಗೆ ವರ್ಕ್ ಆಗುತ್ತೆ ಅಂತ ಅನ್ನಿಸ್ತು. ಅದರಿಂದ ಹೆಲ್ಪ್ ಆಯಿತು, ಒಳ್ಳೆ ಮಾರ್ಕ್ಸ್ ತೆಗಿಯೋ ಥರ ಹೆಲ್ಪ್ ಆಯಿತು. ನಮ್ಮ ಗ್ರಾಮ ಅತ್ತಿಗುಪ್ಪೆ, ನನ್ನ ಹೆಸರು ಶಿವಮ್ಮ ಅಂತ. ಖುಷಿ ಅನ್ನಿಸ್ತು, ನಾನು ಹೋಗಿ ಕೇಳಬೇಕು ತಾಯಿ ಮನೆ ಅದು ಆಸ್ತಿ ಇದೆ, ನಮ್ಗೆ ನೋಡ್ಕೊಳ್ಳಲ್ಲ, ಕಷ್ಟ ಸುಖ ಭಾಗ್ಯ ಆಗಲ್ಲ. ಈ ರೀತಿ ನಮಗೆ ಬರೀ ಪುರುಷರಿಗೆ ಮಾತ್ರ ಇತ್ತು, ಮಹಿಳೆಯರಿಗೆ ಇಲ್ಲ, ನಂಗೆ ಗೊತ್ತಾಗಲಿಲ್ಲ, ಅದು ಇರ್ಲಿ ಇಲ್ವೇನು ಅಂದ್ಕೊಂಡು ಸುಮ್ಮನೆ ತಿಳ್ಕೊಂಡಿದ್ದೆ. ನಾನು ಸಮಯಕ್ಕೆ ಮಹಿಳಾ ಇದಕ್ಕೆ ಕೇಂದ್ರಕ್ಕೆ ಬಂದಾಗ ಈ ರೀತಿ ಗೊತ್ತಾಯ್ತಲ್ಲ, ಅದರಿಂದ ನಾನು ಹೋಗಬೇಕು ಅಲ್ಲಿ ಭಾಗ ಕೇಳಬೇಕು ಅನ್ನೋದು ನನಗೂ, ನಾನು ಒಂದು ಎಲ್ಲರಂತೆ ಮುಂದುವರಿಬೇಕು. ಯಾಕೆ ನಾವು ಆ ರೀತಿ ಇದು ಮಾಡಬೇಕು, ಅವ್ರಿಗೆ ಮಾತ್ರ ಹಕ್ಕು, ನಮ್ಗೆ ಹಕ್ಕಿ ಹಕ್ಕಿಲ್ಲ, ಹಕ್ಕು ಕೇಳಲೇಬೇಕು ಅಂದ್ಕೊಂಡು ಇದಾಯಿತು. ಮಂಗಳ ಕಳೆ ಉಂಡಿ ಶಿಲಂ ನೋಡಿದ್ಮೇಲೆ ನಾವು ORS ಮಾಡ್ಕೊಂಡು ಕಲ್ತಿದ್ದೀವಿ. ಬೇದಿ ಆದದಕ್ಕೆ, ಬೇದಿ ವಾಮಿಟ್ ಆದದಕ್ಕೆ ಅದರಲ್ಲಿ ನಾವು ಏನು ಮಾಡ್ಬೋದು. ಮನೇಲಿ ನಮ್ಮೂರಲ್ಲಿ ಆಟೋಗಳು ಬಸ್ಸು ಏನು ಅರ್ಜೆಂಟ್ ಸಿಕ್ಕೋದಿಲ್ಲ, ಅದರಿಂದ ಪರವಾಗಿಲ್ಲ ಮನೇಲಿ ಮಾಡ್ಕೊಂಡದಕ್ಕೆ ನಮ್ಗೆ ಪರವಾಗಿಲ್ಲ, ಮಾಹಿತಿ ಕೇಂದ್ರ ಬಂದದಕ್ಕೆ ನಾವು ತಿಳ್ಕೊಂಡೋ ಅಂತ ಅನಿಸ್ತು ನಮಗೆ. ನನ್ನ ಹೆಸರು ದಿವ್ಯಾ ಅಂತ, NRLMಅಲ್ಲಿ ಪ್ರಧಾನ ಪುಸ್ತಕ ಬರಹಗಾರರಾಗಿ ಕೆಲಸ ಮಾಡ್ತಾಯಿದ್ದೀನಿ ಮುಳ್ಳೂರಲ್ಲಿ. ನೋಡಸಕ್ಕಿ ಕಾರ್ಯಕ್ರಮ ನೋಡಿದಾಗ ಅದರಲ್ಲಿ ಮಳೆ ಸಂರಕ್ಷಣೆ ಬಗ್ಗೆ ಒಂದು ಎಪಿಸೋಡ್ ನೋಡಿದೆ, ಅದರಲ್ಲಿ ಕೃಷಿ ಹೊಂಡದ ಬಗ್ಗೆ ತೋರಿಸಿದ್ರು. ನಮ್ಮ ಜಮೀನು ಇಳಿಜಾರು ಪ್ರದೇಶ ಅಂತ ಥರದಲ್ಲಿದೆ, ಅಲ್ಲಿ ಆ ಜಾಗದಲ್ಲಿ ಕೃಷಿ ಹೊಂಡನ ಏನಾರು ನಿರ್ಮಾಣ ಮಾಡಿಕೊಂಡ್ರೆ ಅದು ನಮಗೆ ವ್ಯವಸಾಯಕ್ಕೆ ಉಪಯೋಗ ಆಗುತ್ತೆ. ನಮ್ಮದು ಹುಣಸೂರು ತಾಲೂಕು ಬಿಳಕಿರೋ ಹೋಬಳಿ ತೆಂಕಲಕೊಪ್ಪಲು. ನನ್ನ ಹೆಸರು TN ಮಾದೇಮೂರ್ತಿ ಅಂತ. ಅದೇ ನಾವು ತಾಲೂಕು ಪಂಚಾಯತಿಲಿ ಮಾಹಿತಿ ನಮ್ಮ ಮಾಹಿತಿ ಕೇಂದ್ರದಲ್ಲಿ ನೋಡಿಸೋಕೆಯಲ್ಲಿ ಒಂದು ವಿಡಿಯೋ ಕ್ಯಾಮ್ರಾ ತೋರಿಸ್ತರು. ನಾವು ಒಂದೇ ಜಮೀನಲ್ಲಿ ಈಗ 5 ಸಾಲಲ್ಲಿ ಒಂದೇ ತರಕಾರಿ ಒಂದೇ ಬೆಳೆ ಬೆಳೀತಾ ಇದ್ದು, ಈಗ ನಮ್ಮ ಮೈತ್ರಿ ಕೇಂದ್ರದಲ್ಲಿ ವಿಡಿಯೋ ನೋಡಿದ್ಮೇಲೆ ಆ ಒಂದೇ ಜಮೀನಲ್ಲಿ ಒಂದೇ ಟೈಮಲ್ಲಿ ಬೇರೆ ಪರ್ಯಾಯ ಬೆಳೆಗಳ ಮಿಶ್ರ ಬೆಳೆ ಬೆಳೆದಿರೋದನ್ನ ನೋಡಿ ನಾವು ಮಿಶ್ರ ಬೆಳೆ ಬೆಳೀಬೇಕು ಅಂತೇಳಿ ನನಗೆ ಅನುಭವ ಆದಮೇಲೆ ಈಗ ಮಧ್ಯೆ 5 ಸಾಲು ಮಧ್ಯದಲ್ಲಿ 1 ಸಾಲು ಬೀನಿಸ್ ಹಾಕಿ ಈಗ ಬೀನಿಸ್ ಬೆಳೆ ಬೆಳೆಯೋಕ್ಕೆ ಶುರು ಮಾಡಿದ್ದೀವಿ. ಈಗ ನಮಗೆ ಆರ್ಥಿಕವಾಗಿ ಸುಧಾರಣೆ ಆಗ್ಬೋದು. ಒಂದೇ ಟೈಮಲ್ಲಿ ಒಂದೇ ಬೆಳೆ ಬೆಳ್ಕೊಂಡು ಕೈಕೊಂಡು ಅದು ಬೆಲೆ ಸಿಕ್ತು ಇಲ್ಲೋದ್ರಿಂದ ನಮ್ಗೆ ಲಾಸ್ ಆಗುತ್ತೆ. ಪರ್ಯಾಯ ಬೆಳೆ ಬೆಳೀತಾ ಇರೋದ್ರಿಂದ ನಮಗೆ ಲಾಭವೂ ಆಗುತ್ತೆ, ಮತ್ತು ಒಂದೇ ಅವಧಿಯಲ್ಲಿ ಬೇರೆ ಬೆಳೆಗಳೆಲ್ಲ ಬೆಳೆದಂಗೆ ಆಗುತ್ತೆ. ನಾವು ಒಂದು ಅನುಭವ ನಮಗೆ ಮಾಹಿತಿ ಕೇಂದ್ರದಲ್ಲಿ ವಿಡಿಯೋ ನೋಡಿ ಅನುಭವ ಆಗಿದೆ. ಈ ಥರ ಮಾಹಿತಿ ಪಡ್ಕೊಂಡು ನಾವೂ ಮಾತಾಡ್ತೀನಿ ಅನ್ನೋರಿಗೆ ನಮ್ಮ ನೋಡಿಸಕ್ಕಿಲ್ಲಿ ಅವಕಾಶ ಇದ್ದೇ ಇರುತ್ತೆ. ಇಂಥ ಕುಸಿ ಟೈಮಲ್ಲಿ ಇದುವರೆಗೂ ಬಂದಿರೋ ಎಲ್ಲ ಪದಗಳನ್ನೂ ಒಂದ್ಸಲ ಮೆಲ್ಕಾಕವಾ, ಜೊತೆಗೆ ನಾವು ದನ ಸೇರಿಸವಾ.
ನನ್ನ ಹೆಸರು ಲಕ್ಷ್ಮೀ. ನನ್ನ ಅತ್ತೆಗುಪ್ಪೆ. ತೂರಬೇಡಿ ಗಾಳಿಗೆ ಹೆಂಡತನದ ಘನತೆಯ, ತೂರಬೇಡಿ ಗಾಳಿಗೆ ಹೆಂಡತನದ ಘನತೆಯ, ಜೀವ ಕೊಡುವ ಜೀವವಿದು ಕಡಿಮೆಯಾರಿಗೆ, ಕಡಿಮೆಯಾರಿಗೆ, ಕಡಿಮೆಯಾರಿಗೆ. ನಾಚಬೇಡಿ ಹೆಂಡತನಕ್ಕೆ ತಲೆ ಎತ್ತಿ ನಿಲ್ಲಿರಿ, ನಾಚಬೇಡಿ ಹೆಂಡತನಕ್ಕೆ ತಲೆ ಎತ್ತಿ ನಿಲ್ಲಿರಿ. ನಾಚಬೇಕು ತುಳಿದವರು, ನಾಚಬೇಕು ತುಳಿದವರು, ಮನ ಜಾತಿಗೆ ಸೇರಿದವರು, ಮನ ಜಾತಿಗೆ ಸೇರಿದವರು. ತೂರಬೇಡಿ ಗಾಳಿಗೆ ಹೆಂಡತನದ ಘನತೆಯ, ತೂರಬೇಡಿ ಗಾಳಿಗೆ ಹೆಂಡತನದ ಘನತೆಯ, ಜೀವ ಕೊಡುವ ಜೀವವಿದು ಕಡಿಮೆಯಾರಿಗೆ, ಜೀವ ಕೊಡುವ ಜೀವವಿದು ಕಡಿಮೆಯಾರಿಗೆ. ನನ್ನ ಹೆಸರು ಸಿದ್ದ ಅಂತ. ಯಾಕೆ, ಯಾರು, ಏನು, ಎಲ್ಲಿ, ಹೇಗೆ, ಯಾವಾಗ, ಪ್ರಶ್ನೆಯ ಮಾಡೋಣ ನಾವು ಉತ್ತರ ಪಡೆಯೋಣ. ಹಸಿದ ಮಕ್ಕಳು ಚಿಂದಿ ಹಾಯುತ ಅಲೆ ಅಲೆದಾಡುವುದೇಕೆ, ಓದುವ ಮಕ್ಕಳು ಶಾಲೆಯ ಬಿಟ್ಟು ಹೊರಬರುವುದು ಏಕೆ. ಯಾಕೆ, ಯಾರು, ಏನು, ಎಲ್ಲಿ, ಹೇಗೆ, ಯಾವಾಗ, ಪ್ರಶ್ನೆಯ ಕೇಳೋಣ ನಾವು ಉತ್ತರ ಪಡೆಯೋಣ. ನನ್ನ ಹೆಸರು ಎನ್ ಆರ್ ದೇವಮ್ಮ ಅಂತ. ಒಂದು ಗಂಗಾಳಕ್ಕೆ ಒಂದು ಭುವನಿಕ್ಕಿ, ಒಂದೇರು ಬೆಲ್ಲ ಒಡದಿಕ್ಕಿ, ಹಸುಲದೋ ಕುಸುಲದೋ ರವೆಯದೋ ಪೊದುಮದ, ಏನಕ್ಕ ಏನೇ ಕೊಂತೆ, ಏನಡುಗೆ ಮಾಡುತ್ತಿದ್ದೆ, ನಾ ಅಡುಗೆ ಮಾಡಲಿಲ್ಲ, ಪಾಂಡವರ ಶಿವ ಪೂಜೆ ನೋಡುತ್ತಿದ್ದೆ. ಎದ್ದಿ ಬರೋ ಮುದ್ದಲಿಂಗೋ ಕಾಳೌನ ಗೆಜ್ಜೆ ಪಡುಗ ಮಾತನಾಡಿದೆ, ಸವರಕ್ಕಿ ಸಣ್ಣ ಸೀರೆ ತ್ರಾಯ್ಕೊಂತಿ ಮುಂದೆರಡು ಜೋಡಗು ದೂರೆ. ಎದ್ದು ಬರೋ ಮುದ್ದಲಿಂಗ ಪಾಂಡವರ ಪೂಜೆ. ವಾ, ಪದನ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನಿಸ್ತದೆ ಅಲ್ವಾ ಅಕ್ಕ? ಹ್ಞೂ. ಮತ್ತೆ ಹಂಗೆ ಐಟಿ ಫಾರ್ ಚೇಂಜ್ ಪ್ರಕ್ರಿಯೆಯಿಂದ ಈ ತಿಂಗಳಲ್ಲಿ ಏನೇನು ಕಾರ್ಯಕ್ರಮಗಳಾಗವೆ ಅಂತ ನೋಡ್ಕೊ ಬರವಾ. ಕೋಟೆ ತಾಲೂಕಿನ ಚಕ್ಕೊಡ್ನಾಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ನಮ್ಮ ಮಾಹಿತಿ ಕೇಂದ್ರದಿಂದ ನಡೆಸಬಹುದಾದ ಕಾರ್ಯಕ್ರಮಗಳ ಬಗ್ಗೆ ಚರ್ಚಿಸಲಾಯಿತು. ಹುಣಸೂರು ತಾಲೂಕಿನ ಕಟ್ಟೆಮಳಲ್ವಾಡಿ ಗ್ರಾಮದಲ್ಲಿ ಅಂಗನವಾಡಿಯಿಂದ ಏರ್ಪಡಿಸಿದ್ದ ಬಾಲವಿವಾಹ ನಿಷೇಧ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಹಂಚಲಾಯಿತು. ಹೊಸವಾರಂಚಿ ನಮ್ಮ ಮಾಹಿತಿ ಕೇಂದ್ರದ ಸಂಘ ಮಹಿಳೆಯರಿಂದ ಪ್ರಿಂಟರ್ ಅನ್ನು ಭರತವಾಡಿ ನಮ್ಮ ಮಾಹಿತಿ ಕೇಂದ್ರಕ್ಕೆ ಸಂಘ ಮಹಿಳೆಯರು ಹಾಗೂ ಊರಿನ ಮುಖಂಡರ ಸಮ್ಮುಖದಲ್ಲಿ ಕೊಡುಗೆಯಾಗಿ ನೀಡಿದರು. ಮುಳ್ಳೂರು ಮತ್ತು ಅತ್ತಿಗುಪ್ಪೆ ಗ್ರಾಮದ ಕಿಶೋರಿಯರಿಗೆ ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಇರುವ ತರಬೇತಿಗಳ ಬಗ್ಗೆ ಅವರೊಂದಿಗೆ ಚರ್ಚಿಸಲಾಯಿತು. ಅಕ್ಕ ನೀನೇನೇ ಹೇಳೋ, ಈ ಥರ ಮಾಹಿತಿಗಳನ್ನ ಕೊಡ್ತಿರೋ ನಮ್ಮ ನೋಡು ಸಖಿ ಇನ್ನೂ ಬೆಳೀಲಿ, ಜೊತೆಗೆ ನಮ್ಮ ಮಹಿಳೆಯರನ್ನ ನಮ್ಮ ಸಮುದಾಯನ ಬೆಳೆಸಲಿ ಅಂತ ಹೇಳ್ತಾ ಎಲ್ಲರೂ ಪರವಾಗಿ ನಾವು ಆರೈಸವಲ್ವಾ? ನೋಡು ಸಖಿ, ನೋಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಅಂತೀನಿ. ಎಲ್ರು ಹಿಂಗೆ ಕಾಯ್ತೀರಿ, ಮತ್ತೆ ಹೊಸ ಹೊಸ ಮಾಹಿತಿಗಳನ್ನ ಒತ್ಕೊಂಡು ನಮ್ ನೋಡು ಸಖಿ ಬತ್ತಾಳೆ ಬರದಾ? ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಅಂತಾಳೆ ನಮ್ ನೋಡು ಸಖಿ. ಮಾರ್ಗದರ್ಶನ ಚಿನ್ಮಯಿ ಅರಕಲಿ, ಅನುಪಮಾ ಸುರೇಶ್. ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ನೋಡು ಸಖಿಯಲ್ಲಿ ಭಾಗವಹಿಸಿದ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೂ ಧನ್ಯವಾದಗಳು.